ನಮಸ್ಕಾರ, ಜೆಎನ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಗಂಗಾವತಿಯ ಲಿಂಗರಾಜ್ ಕ್ಯಾಂಪಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ನಾಗರಿಕರಿಗೆ ತುಂಬಾ ತೊಂದರೆ. ಕನಕಗಿರಿಯ ಕಲ್ಕೇರಿಯಲ್ಲಿ ಮೂಲಸೌಕರ್ಯಗಳ ಕೊರತೆ, ಜನಪ್ರತಿನಿಧಿಗಳು ಗಮನ ಹರಿಸುವಂತೆ ಗ್ರಾಮಸ್ಥರ ಒತ್ತಾಯ. ಮತ್ತು ಕೊಳಲು ವಾಹನದಿಂದ ಗಮನ ಸೆಳೆದ ಕುರಿ ಕಾಯುವ ವ್ಯಕ್ತಿ, ಇದು ಜೆಎನ್ಎನ್ನ ಸ್ಪೆಷಲ್ ಸ್ಟೋರಿ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಲಿಂಗರಾಜ್ ಕ್ಯಾಂಪಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ನಾಗರಿಕರಿಗೆ ತುಂಬಾ ತೊಂದರೆಯಾಗಿದೆ. ದೇಶದ ಕತ್ತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ದೇಶಕ್ಕತ್ತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಈ ದೇಶಕ್ಕತ್ತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು, ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು. ಮುಂದೆ ಹೋಗಿ ಹಿಂದೆ ಬರು, ದೇಶದ ಕತ್ತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಈ ದೇಶದ ಕತ್ತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಗಂಗಾವತಿ ನಗರದ ಹೃದಯ ಭಾಗವಾದ ಸಿವಿಎಸ್ ಸರ್ಕಲ್ ಸಮೀಪವಿರುವ ಲಿಂಗರಾಜ್ ಕ್ಯಾಂಪಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ನಾಗರಿಕರಿಗೆ ತುಂಬಾ ತೊಂದರೆಯಾಗಿದೆ. ಲಿಂಗರಾಜ್ ಕ್ಯಾಂಪ್ ಅಸ್ತಿತ್ವಕ್ಕೆ ಬಂದು ಸುಮಾರು 30 ವರ್ಷಗಳು ಕಳೆದು ಇದುವರೆಗೂ ಈ ಪ್ರದೇಶದ ಚುನಾಯಿತರಾದ ನಗರಸಭೆಯ ಸದಸ್ಯರುಗಳು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕಂಡುಹಿಡಿದು ನಾಗರಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಎಂದು ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರು ಅಸಲು ಯಾರ ಮನೆಯಾಗ ಬೋರ್ ಇರ್ತಾವ ಅವ್ರು ಇಟ್ಕೊಂತಾರ, ಒಂದ್ ಕೊಡ ನೀರು ಬಿಡಂದ್ರೆ ಬಿಡಂಗಿಲ್ಲ, ಅವ್ರ ಮೋಟರ್ ಹಚ್ಕೊಂತಾರ, ಅವ್ರು ಬಿಟ್ಕೊಂತಾರ. ಏನಪ್ಪ ಇಲ್ಲಿ ಅಂತೂ ನಮಗೆ ನೀರಿಲ್ಲ, ನೀರಿಂದ ಭಾಳ ತ್ರಾಸ ಆಗೈತಿ, ನಮಗೆ ನೀರು ಬೇಕು. ಎಷ್ಟು ದಿನ ಹಿಂಗೆ ಪ್ರಾಬ್ಲಮ್ ಇತ್ತು? ಈಗ 2 ತಿಂಗಳು ಆಯ್ತು ನೀರಿಂದ ಇಲ್ಲ. ಹೋಗ್ಬೇಕು ಮತ್ತೆ 30-40 ರೂಪಾಯಿ ಬಡಿಬೇಕು ಬಜಾರ್ದ ತರ್ಬೇಕು ನೀರು. ಹಾ, ನಾವೇನು ಮಾಡ್ಬೇಕು ಇಲ್ಲಿ? ನಮ್ಗೆ ಕರೆ ಈಗ ಒಟ್ಟು ನಮ್ಗೆ ನೀರು ಬೇಕು ರೀ. ಯಾರು ಕೂಡ ಒಂದು ಮಂಚಕ್ಕೆ ಹೋದ್ರೆ ನೀರು ಬಿಡಲ್ರಿ ನಮ್ಗೆ, ಬರೀ ಅವ್ರ ಮನೆ ಮುಂದೆ ಹಾಕ್ಯಂಡ್ರೆ ನಾವು ಪಬ್ಲಿಕ್ ನಾದ್ರೆ ನಾವು ಏನು ಮಾಡಕ್ರಿ? ಬಡವ್ರಿಗೆ ಎಲ್ಲಿ ಹೋಗ್ಬೇಕ್ರಿ? ನಾವು ನೀರು ಅವರೆಲ್ಲ ಮನೆ ಮುಂದೆ ಮೋಟ್ರ್ ಹಾಕ್ಸಂತಾರೆ. ನಾವು ಅವ್ರ ಮಂಚಕ್ಕೆ ಹೋದ್ನಿ ಅಂದ್ರೆ ನಾವು ಏನು ಮನೆಗೆ ನಿಮ್ಮ ಮನೆಗೆ ಇಲ್ಲ ನಾನು ಅಂತ ಕೇಳ್ತಾರೆ, ಎಲ್ಲೇನು ಹೋಗ್ರಿ ಅಂತಾರ್ರಿ. ನಾವೆಲ್ಲಿ ಹೋಗೋಣ್ರಿ ಬಡವ್ರು? ಎಷ್ಟು ದಿನ ನಿಮಗೆ ಪ್ರಾಬ್ಲಮ್? ಈಗ 2-3 ತಿಂಗಳು ಆತ್ರಿ ಕಾಲಕ್ಕೆ ನೀರು ಬಂದ ಬರ್ತಾವ ಅಂದ್ರೆ ಕಾಲಕ್ಕೆ ನೀರು ಬಂದ್ರೂ ನಾಳೆ ಬರೋಲ್ರಿ ಸರಿ. ಒಂದಿನ ಬಂದ್ರೆ ಒಂದಿನ ಬರಂಗಿಲ್ಲ. ಎಷ್ಟು ದಿವ್ಸಕ್ಕೆ ಒಂದ್ಸಲ ಬಿಡ್ತಾರೆ ನೀರು? ಈ ದಿನ ಬಿಡ್ತಾರೆ ನೀರು, ದಿನ ಬಿಟ್ಟರೆ ನೀರು ಬರಂಗಿಲ್ಲ. ಅದನ್ನು ಬೋರ್ ಹಾಕ್ಸರಿ ಕಾಲ್ ಬಿಡ್ಬಿಟ್ರೆ ಬೋರಿಗೆ, ಅದು ಟ್ಯಾಂಕ್ ಏನಿದ್ರೆ ನಾವು ಟ್ಯಾಂಕ್ ಹಾಕಿದ್ರೆ ಸಂದಕ್ಕೆಂತ ನೀರು, ಟ್ಯಾಂಕ್ ಕೂಡ ನೀರು ಇಲ್ಲ. ನಾವು ಎಲ್ಲಿ ಹೋಗೋಣ್ರಿ? ಅವ್ನಿಗೆ ಎಂತಾನು ಹೋಗಿ ಕುತ್ಕೊಂಡೆ, ಏನು ಸ್ವಲ್ಪ ಏನೋ ಎಂತಂದು ಒಳ್ಳೆಡ್ತಾನ್ರಿ ಸ್ವಲ್ಪ ಬಡವ್ರಿಗೆ. ಕನಕಗಿರಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ವಾಸಿಸುತ್ತಿರುವ ನಾಗರಿಕರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಕುರಿತು ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ನಾಯಕ್ ನೀಡಿರುವ ವಿಶೇಷ ವರದಿ ಇಲ್ಲಿದೆ. ಸಮೀಪದ ಕಲ್ಕೇರಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿಯೇ ಉಳಿದಿದೆ. ಗ್ರಾಮದಲ್ಲಿ ಸಮಸ್ಯೆಗಳು ಹಾಸುಹೊಕ್ಕಾಗಿವೆ. ಚರಂಡಿಗಳು ನೀರು ತುಂಬಿ ದುರ್ವಾಸನೆ ಬರುತ್ತಿದ್ದು ಗ್ರಾಮಸ್ಥರು ಪಂಚಾಯತ್ಗೆ ಹಿಡಿಶಾಪ ಹಾಕುತ್ತಿದ್ದಾರೆ.
ಶುದ್ಧ ಕುಡಿಯುವ ನೀರಿಗೆ ಸರ್ಕಾರ ಪ್ರತಿಯೊಂದು ಗ್ರಾಮಕ್ಕೂ ಲಕ್ಷಾಂತರ ರು ಖರ್ಚು ಮಾಡುತ್ತದೆ. ಆದರೆ ಫ್ಲೋರೈಡ್ ಯುಕ್ತ ಕಲುಷಿತ ನೀರನ್ನು ಕುಡಿಯುವ ಪರಿಸ್ಥಿತಿ ಗ್ರಾಮಸ್ಥರಿಗೆ ಶಾಪವಾಗಿ ಪರಿಣಮಿಸಿದೆ. ನೀರಿನ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸಿ 2 ವರ್ಷ ಕಳೆದಿದೆ. ಈ ಕುರಿತು ಗ್ರಾಮ ಪಂಚಾಯತ್ ಸದಸ್ಯರನ್ನ ಕೇಳಿದರೆ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮದಲ್ಲಿ ಶಾಲೆಗೂ ಸಮಸ್ಯೆಯ ಬಿಸಿ ತಟ್ಟಿದೆ. ಸುಮಾರು 9 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿರುವ ಕೇಂದ್ರದ ವತಿಯಿಂದ ಜಿಮ್ ಸೆಂಟರ್ ನಿರ್ಮಾಣ ಆರಂಭಿಸಿತು. ಆದರೆ 3 ವರ್ಷಗಳು ಕಳೆದರೂ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಅನುದಾನ ಎಲ್ಲಿ ಹೋಯಿತು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಸಂದರ್ಭದಲ್ಲಿ ಹುಲಿಯಮ್ಮ, ಲಕ್ಷ್ಮಮ್ಮ, ಮಾಂಕಳೆಮ್ಮ ಮತ್ತು ಹುಸೇನಪ್ಪ ಅವರು ಉಪಸ್ಥಿತರಿದ್ದರು. ಇಂತ ನೀರ್ ಕುಡ್ದು ಏನ್ ಮಾಡ್ಬೇಕ್ ನಾವು? ಇಂತ ಈ ನಂಬರ್ ಗುಳಗಾರ ಒಬ್ಬರನ್ನ ಬಂದು ಈ ನೀರ್ ನೋಡಿ ಯಾರು ಸ್ವಲ್ಪ ಮಾಡಾರಲ್ಲ ಈ ಊರಾಗ. ಇಂತ ನೀರ ಕುಡಿಬೇಕು, ಇಂತ ನೀರ್ ಕುಡಿಬೇಕ್ ನಾವು. ಏನಿಲ್ಲ ಈ ನೀರ್ ಕುಡ್ದು ಹೆಂಗ ಕುಡಿಯೋ ನೀರಿಲ್ಲ? ಏನಿಲ್ಲ, ಡೋಣ್ಯಾಗ ಎಲ್ಲ ಕುಡಿಯೋ ನೀರು ಹುಳ ಬಿದ್ದಾವ. ಮತ್ತೆ ಇದನ್ನ ನಮ್ಗೆಲ್ಲ ಸುಸ್ತಿ ಬರಕತೈತಿ. ಬಂದು ಎಲ್ಲ ಕ್ಲೀನ್ ಮಾಡಿ ಕುಡಿಯೋ ನೀರು ಎಲ್ಲ ಸ್ವಚ್ಛ ಮಾಡ್ಬೇಕು ನಮ್ಗೆ ಅಂತಂದು ಹೇಳಕತ್ತೀವಿ ರೀ. ಎಲ್ಲರೂ ನಿಂತ್ಕೊಂಡು ಬಂದು ನೋಡೋದು ಬಂದಿವಿ. ನಂಬರ್ಗಳಿಗೂ ಹೇಳ್ರಿ ನೀವು ಬಂದು ಸ್ವಲ್ಪ. ನೀವು ಹೇಳಿರಾ ನಂಬರ್? ಹೇಳಿವ್ರಿ, ಮಾಡಿಲ್ಲ. ಇವು ಕ್ಲೀನ್ ಮಾಡಿ ಎಷ್ಟು ವರ್ಷ? 2 ವರ್ಷ ಆತ್ರ. ಈಗ ಏನಂತಾರ ಅವ್ರು? ಏನಂತಾರ್ರಿ, ಮಾಡ್ತೀವ್ರಿ ಅಂತ ಹೇಳ್ತಾರ. ಎಷ್ಟು ತಿಂಗಳಾಯ್ತ್ರಿ ಅದನ್ನೆಲ್ಲ? ಇದ್ರಲಿಂದ ರೋಗ ಬರ್ತಾವಂತ ನೀವು ಅವ್ರಿಗೆ ಏನು ತಿಳಿಸಿಲ್ಲ? ಎಲ್ಲ ತಿಳಿಸಿದೆ, ನಂಬರ್ಗಳು ತಿಳಿಸಿದೆ, ಗ್ರಾಮ ಪಂಚಾಯತಿ ಹೇಳಿ, ಅವರು ಎಲ್ಲರೂ ಹೇಳಿದ್ರು. ಇದು ಎಷ್ಟನೇ ವಾರ್ಡ್ರಿ? ಏಳನೇ. ನಂಬರ್ ಯಾರು ಬರ್ತಾರೆ? ರಾಘು ಬಸವರಾಜ್ ಅಂತ. ನೀವು ಅವ್ರ ಗಮನಕ್ಕೆ ತಂದಿರೋ? ಇದನ್ನ ಅವ್ರ ಗಮನಕ್ಕೆ ತಂದಿರ. ಅವ್ರು ಬಂದು ಒಂದ್ಸಲ ನೋಡಿದ್ರ ಗೊತ್ತಾಗುತ್ತೆ, ಅವ್ರು ಬರಂಗಿಲ್ಲ ನೋಡಂಗಿಲ್ಲ. ಪಂಚಾಯತಿಲಿಂದ ಅಂತೂ ಕ್ಲೀನ್ ಮಾಡಕ್ಕೆ ಕಳ್ಸೇ ಕಳಿಸ್ತಾರ? ಕಳಿಸ್ತಾರೆ ಅವ್ರು. ಇವ್ರು ಹೇಳಿದ್ರು ಕಳಿಸ್ತಾರೆ, ನಂಬರ್ಗಳೆಲ್ಲ ಅವ್ರು ಏನು ಮಾಡೋಣ? ನಾವು ಹೇಳಿದ್ರೆ ನಾವು ತಿಳಿಯಕ್ಕೆ ಏನಾಗ್ತದೆ? ಅಲ್ಲ, ಇದಕ್ಕೆ ಒಂದು ಪೌಡ್ರ್ ಬರ್ತ, ಬ್ಲೀಚಿಂಗ್ ಪೌಡ್ರ್ ಹಾಕೋ ವ್ಯವಸ್ಥೆ ಏನೇನು ಮಾಡ್ಯಾರ? ಇದು ಯಾವ ಡೋಣಿ ಎಷ್ಟು ಹಾಕಿರ್ತೀರಿ? ಅದು ವೈಟ್ ಪೌಡ್ರ್ ಬರ್ತದೆ, ಸುಣ್ಣ ಬಿಡ್ತಾರೆ ಸರ್. ಅದು ಬ್ಲೀಚಿಂಗ್ ಪೌಡ್ರ್ ಹಾಕಲ್ಲ ಏನಿಲ್ಲ. ನೀವು ಮೆಂಬರ್ ಗಮನಕ್ಕೆ ತಂದ್ರೆ? ಇದನ್ನ ನಂಬರ್ ಗಮನಕ್ಕೆ ತಂದ್ರೆ ಸರ್. ಇದನ್ನು ಹಿಂಗೆ ಗಮನಿಸಿದ್ದೀರಿ? ಇದನ್ನು ಯಾವ ನಂಬರ್ಗಳು ಆರೋಗ್ಯ ಇಲಾಖೆಗಳಿಗೆ ನಾವು ಅವರು ಯಾರು ಬಿಲ್ ಆಗಿಲ್ಲ, ಪಂಚಾಯತ್ ಹೋದ ವರ್ಷ ತೆಗೆಸಿದ್ರು ಬಿಲ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇದರಲ್ಲೆಲ್ಲ ನೀರು ಕುಡಿಯೋ ನೀರು ಇದರಲ್ಲೇ ಬಟ್ಟೆಗೆ ಚೀಲದಲ್ಲೇ ದನ ಕರ್ಕೊಂಡು ಇಲ್ಲೇ ರೀ. ಹುಳ ಬಿದ್ದರೂ ಇದನ್ನು ಯಾರು ಗಮನಕ್ಕೆ ತಗೊಂತ ಇಲ್ಲ. ನಾವು ಹೇಳಿ ಹೇಳಿ ನಮಗೆ ಒಂದು ಸಾಕಾಗಿದೆ. ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಗಳು ಏನಂತಾರೆ? ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಹೇಳಿದ್ನಪ್ಪ ಅಂದ್ರೆ ನಾವು ಏನು ಮಾಡೋಣಪ್ಪ, ಬಿಲ್ ಆಗಿಲ್ಲ. ಎರಡು ಬೇರೆ ಫೋನ್ ಮಾಡಿ ಹೇಳಿದ್ರು, ಏ ಹೋದ ಸಲ ತೆಗೆಸಿದ್ದು ಬಿಲ್ ಆಗಿಲ್ಲಪ್ಪ, ನಾವೇನು ಮಾಡೋಣ ಅಂತ ಗ್ರಾಮ ಪಂಚಾಯತ್ ಮೆಂಬರ್ಗಳು ಅಂತಿದ್ದಾರೆ. ಪಂಚಾಯತಿ ಪಿಡಿಯೋ ಪಿಡಿಯೋ ಹತ್ರ ಹೋಗಿಲ್ಲ ರೀ. ನಾವು ಎಂಬತ್ತು ಹೇಳಿ ಸಾಕಾಗೈತಿ. ಎಲ್ಲ ಸಿಕ್ಕಾಪಟ್ಟಿ ಗಲೀಜು ಆಗ್ರೂ ಯಾರು ಈ ಕಡೆ ಗಮನ ಕೊಡಂಗಿಲ್ಲ. ಈ ಕಡೆ ಒಂದೆಲ್ಲ ನೀರಿನ ಗಲೀಜು. ಎಷ್ಟು ತಿಂಗಳಾಯ್ತು ಕ್ಲೀನ್ ಮಾಡಿ? 1 ವರ್ಷ ಆದ್ರೂ ತೆಗ್ದಿಲ್ಲ ರೀ. ಹಂಗ ಗಲೀಜು ಮಳೆ ಬಂದ್ರೆ ಗಲೀಜೆಲ್ಲ ಹೋಗುತ್ತೆ. ಮಡ್ರು ಪಡ್ರು ಕುಡಿಯೋ ನೀರು ಇದೆಲ್ಲ ಒಳದಾಗ ಇಟ್ಕೊಂಡು ಹೋಗ್ಬೇಕು. ಇದ್ರಾಗ ಗೊತ್ತಿಲ್ದಾಗ ಇಟ್ಕೊಂಡು ಹೋಗ್ಬೇಕು ಹಂಗೆ. ಮತ್ತೆ ಇದಕ್ಕೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಏನು ಮಾಡಿಲ್ಲ? ವ್ಯವಸ್ಥೆ ಏನಿಲ್ಲ. ಈ ಊರಲ್ಲಿ ಒಂದು ಫಿಲ್ಟರ್ ನೀರು ಕೂಡ ಇಲ್ಲ. ಇದೇ ನೀರನ್ನು ಬೋರಿಂಗ್ ನೀರನ್ನು ಕುಡಿಯುತ್ತೆ. ಕೊಪ್ಪಳ ತಾಲೂಕಿನ ಹಾಲ್ಮತ್ತಿ ಗ್ರಾಮದ ಕುರಿಕ ಎಂಬ ವ್ಯಕ್ತಿಯೊಬ್ಬ ಕೊಳಲು ವಾದನ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಹಾಲ್ಮತ್ತಿ ಗ್ರಾಮದ ವಿಶ್ವನಾಥ್ ಎನ್ನುವ ಕುರಿಕ ಎಂಬ ವ್ಯಕ್ತಿ ಕೊಳಲು ವಾದನ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಕೊಳಲು ವಾದನದ ಮೂಲಕವೇ ಕುರಿಗಳನ್ನು ನಿಯಂತ್ರಿಸುತ್ತಿರುವುದು ವಿಶೇಷವಾಗಿದೆ. ಕೊಳಲು ವಾದನ ಮಾಡುತ್ತಾ ಮುಂದೆ ಸಾಗುವ ವಿಶ್ವನಾಥ್ ಅವರ ಹಿಂದೆ ಕುರಿಗಳು ಸಾಗುತ್ತಿರುವ ದೃಶ್ಯವನ್ನು ನಾವು ಪ್ರತಿನಿತ್ಯ ಕಾಣಬಹುದು ಎಂದು ಹಾಲ್ಮತ್ತಿ ಗ್ರಾಮಸ್ಥರು ತಿಳಿಸುತ್ತಾರೆ. ಹಾಲ್ಮತ್ತಿಯಿಂದ ಮಲ್ಲಿಕಾರ್ಜುನ ನಾಯಕ್, JNN ನ್ಯೂಸ್, ಗಂಗಾವತಿ. Thank you.
ಅವರು ನಾವು ಜೊತೆಯಲ್ಲಿ ಕುರಿ ಕಾಯಕತ್ತೀವಿ ಸರ್. ಇವಾಗ ಅವರು ಸಾಂಗ್ ಹಿಂಗು ಬಾರಿಸಿದ್ರ ಎಲ್ಲ ಜನಗಳು ಹೋಗೋ ಜನಗಳು ನಿಂತು ಕೇಳ್ತಾ ಇದ್ರು ಸರ್, ಏನು ಚಂದ ಬಾರಿಸ್ತಾನೆ ಇವ ಇವ ಬಡತನದಲ್ಲಿ ಇದು ಇದ್ರು ಸಾಂಗ್ಗಳನ್ನು ಭಾಳ ಚೆನ್ನಾಗಿ ನುಡಿಸ್ತಾ ಇದ್ದಾನೆ, ನಾವು ನಿಂತು ಕೇಳ್ಬೇಕಪ್ಪ ಅವಾಗ ಏನಾರ ಒಂದು ಇದನ್ನ ಮಾಡ್ಬೇಕನ್ನೋ ಜನ ಹೋಗೋ ಜನ ಮಾಡ್ತಾರೆ ಸರ್. ಇಲ್ಲಿ ಅಲ್ಲಿ ಓದೋ ಹೊತ್ನಾಗ ಬಾರಿಸೋ ಹೊತ್ನಾಗ ಅಲ್ಲಿ ಇಲ್ಲಿ ಬೆವನಿಡ ಹತ್ರ ಒಂದು ಸ್ಕೂಲ್ ಹತ್ರ ಹೋಗಿದ್ದೀವಿ ಸರ್. ಆ ಸ್ಕೂಲಿನಲ್ಲಿ ನಿಂತ ಟೀಚರ್ಸ್ಗಳೆಲ್ಲ ನಿಂತು ಏನು ಚಂದ ಬಾರಿಸ್ತೀಯಪ್ಪ ನಮ್ಮ ಸ್ಕೂಲಲ್ಲಿ ಬಂದು ಬಾರಿಸು ನಾವು ಎಲ್ಲ ಹುಡುಗರುಗಳ ತಿಳಿಲಿ ಅಂತ ಹೇಳ್ತಾ ಇದ್ರು ಸರ್. ಕೊಳಲು ಊದಿದ್ರೆ ಕುರಿಗಳು ಎಲ್ಲ ಗುಂಪಾಗಿ ಹತ್ರ ಬರ್ತವೆ ಸರ್. ಈ ಥರವಾಗಿ ಭಾಳ ಚೆನ್ನಾಗಿ ಸಾಂಗ್ ಭಕ್ತಿ ಗೀತೆ ಮತ್ತು ನಾಡಗೀತೆ ಎಲ್ಲ ಬಾರಿಸ್ತೇನೆ ಸರ್. ಇವಾಗ ಮತ್ತು ಅಲ್ಲಿಂದ ಏನಾದರೂ ಒಂದು ದಾರಿಗೆ ಅವನ್ನ ತರಬೇಕು ಅಂತಂದು ಹೇಳಿ ನಾನು ಇನ್ನೂ ಸ್ವಲ್ಪ ಇನ್ನೂ ಬಾರಿಸಿದ್ರೆ ಇನ್ನೂ ಸ್ವಲ್ಪ ಇದಾಗಬೇಕು ಅನ್ನೋದು ಆಸೆ ಭಾಳ ಇದೆ ಸರ್. ಅವು ಸಾಂಗ್ ಹಿಂಗೆ ಭಕ್ತಿಗಳನ್ನು ಆಡಿದ್ರೆ ಅವ್ ನನಗೆ ಇನ್ನೂ ಎಷ್ಟರ ಪ್ರಸ್ತಾವ ಕೊಟ್ಟರೆ ಇನ್ನೂ ಮುಂದಕ್ಕೆ ಹೋಗಬೇಕು ಅನ್ನೋ ಸ್ಥಿತಿಯಲ್ಲಿ ಅವ ಇದ್ದೇನೆ ಸರ್. ಈಗ ಸಾಂಗ್ಗಳನ್ನು ಯಾವುದೇ ಸಾಂಗ್ ಇರಲಿ ನಾನು ಬಾರಿಸ್ತೀನಿ ನಾನು ಆಡ್ತೀನಿ ಅನ್ನೋ ಭಾವನೆ ಅವನ ಹತ್ರ ಇದೆ ಸರ್. 8 ವರ್ಷ ಆಯ್ತು ಸರ್ ಕೊಳಲು ಉಡ್ಸ್ಕೊಂತ ಕುರಿ ಕಾಯ್ತೀವಿ ಸರ್. ನಮ್ಮ ಕೆಲಸ ಕುರಿ ಕೆಲಸ ಸಾಲಿ ಓದಿಲ್ಲ. ನಾವು ರಾಷ್ಟ್ರಗೀತೆ ನುಡಿಸ್ತೀವಿ, ಭಕ್ತಿ ಗೀತೆ, ಒಟ್ಟು ಸಿನಿಮಾ ಫಿಲಿಮ್ ಕನ್ನಡ ಎಲ್ಲ ಸಾಂಗ್ ನುಡಿಸ್ತೀವಿ. ಎಲ್ಲರೂ ಫಂಕ್ಷನ್ ಇದ್ದಲ್ಲಿ ಹೋಗ್ತೀವಿ. ಫಂಕ್ಷನ್ ನಮ್ಮ ಅಕ್ಕಪಕ್ಕ ಇರೋ ಜನರೆಲ್ಲ ಕೊಳಲು ನುಡಿಸೋದು ಚೆನ್ನಾಗಿ ನುಡಿಸ್ತಿದ್ದಾನೆ ಹುಡುಗ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಎಲ್ಲ ನಮಗೆ ಸಂಗೀತ ಅಂದರೆ ತುಂಬಾ ಇಷ್ಟ, ಅದ್ರ ಮೇಲೆ ನಮಗೆಲ್ಲ ಭಾಳ ಪ್ರೇಮ ಇದೆ, ಕಲಿಬೇಕೆಂಬ ಆಸೆನೇ ಇದೆ. ಇಲ್ಲಿ ಕುರಿ ಕಾಯ್ತಾ ಕಲಿಯೋಕ್ಕಾಗಲ್ಲ, ಹಾಗಾಗಿ ನಾವು ಇದು ಕೊಳಲನ್ನು ನುಡಿಸೋದು ಕಲ್ತಿದ್ದೀವಿ ಸರ್. ಯಾರೂ ನಮಗೇನು ಹೇಳ್ಕೊಟ್ಟಿಲ್ಲ, ನಾವು ಕಲ್ತಿದ್ದೀವಿ, ನಾವು ಕೊಳಲು ಮಾಡ್ಕೊಂತಿದ್ದೀವಿ, ನಾವು ಮಾಡ್ತೀವಿ. ಇಲ್ಲಿ ತನಕ ಯಾರು ನಾವು ಏನಪ್ಪ ಈಗ ಸುಮ್ಮನೆ ಹಂಗೆ ಕುರಿ ಕಾಯ್ಕೊಂತ ನಾವು ಒಂದು ಬಿದ್ದಿದ್ದ ಒಂದು ಪೈಪನ್ನು ತೊಗೊಂಡು ಅದನ್ನು ನಾವೇ ಕೊಳಲು ಮಾಡ್ಕೊಂಡು ಊದ್ತಾ ಇದ್ದೀವಿ ಸರ್. ಇದ್ರೆ ನಮಗೇನೋ ಕಲಿಬೇಕನ್ನೋ ಆಸೆ, ಇನ್ನೂ ಜಾಸ್ತಿ ನಾವು ಕಲಿಬೇಕು, ಮುಂದೆ ಇದಾಗಬೇಕನ್ನೋ ಆಸೆ. ಹಾಗಾಗಿ ಕೊಳಲು ಊದಿದ್ರೆ ಸಂಗೀತ ಬರ್ತಂತ ಒಬ್ಬ ಮನುಷ್ಯ ಹೇಳಿದರು, ಕೊಳಲು ಊದಿದ್ರೆ ಕ್ಯಾಶು ಆಯ್ತು ಇದು ಹಾರ್ಮೋನಿಯಂ ಆತು ಬಾ ನುಡಿಸ್ಬೋದು ನೀವು ಅಂತ ಹೇಳಿದರು. ಅದಕ್ಕೆ ನಾವು ಕೊಳಲು ನುಡಿಸ್ಕೊಂತ ಆಗ ಹಾರ್ಮೋನಿಯಂ ನುಡಿಸ್ತೀವಿ, ಕ್ಯಾಶುವನ್ನು ಬಾರಿಸ್ತೀವಿ ಸರ್. ತುಂಬ ಸಂತೋಷ ಅನಿಸ್ತಿದೆ ಸರ್. ಗಂಗಾವತಿಯ ಲಿಂಗರಾಜ್ ಕ್ಯಾಂಪಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಾಗರಿಕರಿಗೆ ತುಂಬಾ ತೊಂದರೆ. ಕನಕಗಿರಿಯ ಕಲ್ಕೇರಿಯಲ್ಲಿ ಮೂಲಸೌಕರ್ಯಗಳ ಕೊರತೆ, ಜನಪ್ರತಿನಿಧಿಗಳು ಗಮನ ಹರಿಸುವಂತೆ ಗ್ರಾಮಸ್ಥರ ಒತ್ತಾಯ. ಮತ್ತು ಕೊಳಲು ವಾದನದಿಂದ ಗಮನ ಸೆಳೆದ ಕುರಿ ಕಾಯುವ ವ್ಯಕ್ತಿ, ಇದು ಜೆಎನ್ಎನ್ನ ಸ್ಪೆಷಲ್ ಸ್ಟೋರಿ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.